ಅಂತಂದ್ರೆ ಇವತ್ತು ನಾವೆಲ್ಲರೂ ಸನ್ಮಾನ ಮಾಡಿ ಮಾಡಿದೆ ಅಲ್ಲಿ ನಾಗೇಂದ್ರ ಬಾಬು ಅವರು ಐ ಎಸ್ ಸಿ ಮುಗಿಸಿದ್ದಾರೆ, ಅದರಿಂದ ಅವ್ರಿಗೆ ಏನಾಗ್ಬೇಕಾಗಿರೋದಿಲ್ಲ. ಆದ್ರೆ ಈ ಒಂದು ಕೆಲಸ ಏನಾಗ್ತಾ ಇದೆ, ಇದರಿಂದ ಹಲವಾರು ಜನಕ್ಕೆ ಒಂದು ಪ್ರೇರೇಪಣೆ ಸಿಗುತ್ತೆ. ಇವತ್ತು ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಅವ್ರ ಐ ಎಸ್ ಮುಗಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಅಟೆಂಪ್ಟ್ ತಗೊಂಡಿದ್ದಾರೆ, ಆದ್ರೆ ಛಲ ಬಿಡದೆ ಯಾವ ರೀತಿ ಅದನ್ನ ಮುಂದಕ್ಕೆ ಹಿರಿದು ಹೇಳ್ತಾರೆ, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತ. ಅದೇ ರೀತಿ ಅವ್ರಿಗೆ ಅವ್ರ ತಂದೆ ಗುರುಸ್ಥಾನದಲ್ಲಿ ನಿಂತು ಇದು ನಡೆಸಿದ್ದಾರೆ ಅಂತ ನಮ್ಮ ಒಂದು ಭಾವನೆ. ಆ ಗುರಿ ಎಷ್ಟು ಅವರು ದೃಢ ಸಂಕಲ್ಪ ಮಾಡಿದ್ರೆ ಗುರಿ ಮುಟ್ಟೋದಕ್ಕೆ ಅನ್ನೋದಕ್ಕೆ ಅವರು ಮಾತನ್ನ ಕೇಳಿದ್ರೆ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಇಂತಹ ಒಂದು ಅವಕಾಶ ಎಲ್ರಿಗೂ ಬರೋದಿಲ್ಲ. ಆದ್ರೆ ಛಲ ಇದ್ರೆ ಪ್ರತಿಯೊಬ್ಬರಿಗೂ ಅದು ಸಾಧ್ಯ ಇದೆ. ಮಾಡಲೇಬೇಕು ಅಂತಕ್ಕಂತ ಒಂದು ಛಲ ಮನಸ್ಸಲ್ಲಿ ಬಂದ್ರೆ ಅದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಇವತ್ತು ಇಡೀ ನಮ್ಮ ತಾಲೂಕಿನ ಈ ಒಂದು ವತಿಯಿಂದ ಅವ್ರ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ರೈತಾಪಿ ಕುಟುಂಬಗಳಿಗೆ ಯಾವುದೇ ಇದಾಗಿರ್ಬೋದು ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಂದಾಯ ಇಲಾಖೆಯಲ್ಲಿ ಏನಾದ್ರೂ ಅವ್ರ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಡಿ ಕೆ ರವಿ ನಮ್ಮ ಮುಂದೆ ಇಲ್ಲ. ಆದ್ರೂ ಸಹ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಬಹಳಷ್ಟು ಜನ ನಮ್ಮ ಮಕ್ಕಳಿಗೂ ಸಹ ನಾವು ಹೇಳ್ಕೊಳ್ತೀವಿ. ಯಾಕಂತಂದ್ರೆ ಹಲವಾರು ಖಾತೆಗಳಾಗದೆ ಕಂದಾಯ ಇಲಾಖೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ತಾಲೂಕು ಆಫೀಸ್ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅಂತಕ್ಕಂಥದ್ದು ಎಲ್ಲ ಮೂಲೆ ಬಿದ್ದಿತ್ತು. ಅವರು ಬರೀ ಒಂದೇ ಒಂದು ಆದೇಶದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಖಾತೆಗಳು ವರ್ಗಾವಣೆ ಆಗಿ ಇವತ್ತು ಅವರೆಲ್ಲರಿಗೂ ಬ್ಯಾಂಕ್ ಇಂದ ಲೋನ್ ಹಾಕುವುದು, ಇವತ್ತೇನು ಕಿಸಾನ್ ಸಮ್ಮಾನ ಯೋಜನೆ ಹಣ ಹಾಕುವುದು, ಪ್ರತಿಯೊಂದಕ್ಕೂ ಯಾವುದೇ ಬೇಕಾದ್ರೂ ರೈತರು ಪಾಣಿ ಪರಿಸ್ಥಿತಿ ಕೇಳ್ತಾರೆ, ಅದೆಲ್ಲರಿಗೂ ಅನುಕೂಲ ಆಗಿದೆ. ಇವತ್ತು ಅಂತ ಒಂದು ಅವಕಾಶ ನಮ್ಮ ನಾಗೇಂದ್ರ ಬಾಬು ಅವರು ಬಂದಾಗ ನಾನು ಅವ್ರ ತಂದೆ ಸಲಹೆ ತಗೊಂಡು ನಿರ್ಧಾರ ತಗೊಂಡ್ರೆ ಒಳ್ಳೇದನ್ನು. ಯಾಕಂದ್ರೆ ಅವರು ರೈತರಾಗಿ ಒಬ್ಬ ಒಂದು ಖಾತೆ ಬದಲಾವಣೆ ಮಾಡ್ಬೇಕಾದಾಗ ಅವರು ಹಲವಾರು ಜನ ರೈತರ ಖಾತೆ ಬದಲಾವಣೆ ಮಾಡಕ್ ಹೋಗಿರ್ತಾರೆ. ಯಾವ ರೀತಿ ವ್ಯವಸ್ಥೆ ಇವತ್ತಿದೆ ನಾವ್ಯಾರು ಸರಿಪಡಿಸಕ್ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಕೆಲವೆಲ್ಲ ವ್ಯವಸ್ಥೆ ಹಾಕ್ಬಿಟ್ಟಿದ್ದಾರೆ. ದುಡ್ಡಿದ್ದವರು ಏನ್ ಬೇಕಾದ್ರೆ ದುಡ್ಡಿಂದ ನಡೀತದೆ, ಇಲ್ಲ ಅಂತಂದ್ರೆ ಅದು ಹೋಗ್ತಾ ಇರ್ತದೆ. ಹಲವಾರು ಜನ ಅಲ್ಲಿಯೋದ್ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಒಂದು ವ್ಯವಸ್ಥೆ ಇದೆ. ತಮ್ಗೆ ಬಂದಾಗ ಇವತ್ತು ಡಿ ಕೆ ರವಿ ಅವರು ಏನ ಆ ಒಂದು ರೈತಾಪಿ ವರ್ಗದ ಪರವಾಗಿ ತಗೊಂಡಂತ ನಿರ್ಧಾರ ಅವ್ರು ತೀರ್ಕೊಂಡ್ರು ಸಹ ಬಹಳಷ್ಟು ಜನ ಹೋರಾಟ ಮಾಡಿ ಅವ್ರ ಪರವಾಗಿ ಹೋರಾಟ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದು. ಅದರಿಂದ ಇವತ್ತು ತಾವು ಏನ್ ಬಂದಿದ್ರಿ, ಇವನ್ನ ನಮ್ಮ ನಾಗೇಂದ್ರ ಬಾಬುವನ್ನ ಮಾರ್ಗದರ್ಶನ ತಗೊಂಡು ನಮ್ಮ ಮಕ್ಕಳಲ್ಲಿ ಆ ಒಂದು ಸ್ಫೂರ್ತಿ ಮಾಡಿದ್ರೆ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಕೆ ಎಸ್ ಆಗ್ತಾರೆ. ಇವತ್ತು ನಮ್ಮ ಸಿನಿಮಾ ಸಂಜೆ ಹೇಳಿದಂಗೆ ಬಹಳ ಅತ್ಯಗತವಾಗಿ ಹೇಳುದು, ನಾವು ಏನೇ ಇವತ್ತು ಬೆಂಕಿ ಕಟ್ಟಿ ತಾವು ನೋಡಿದ್ವಿ ಒಂದು ದೀಪಾಚಾರಿ ಬೆಂಕಿನ ಬಳಸ್ಕೊಂಡ್ವಿ, ಅದನ್ನ ಒಳ್ಳೇದಕ್ಕೂ ಬಳಸ್ಬೋದು ಕೆಟ್ಟದಕ್ಕೂ ಬಳಸ್ಬೋದು, ಎಷ್ಟು ಪ್ರಖರವಾಗಬೇಕಾದ್ರೂ ಉಳಿಸ್ಬೋದು. ವಿದ್ಯೆ ಇದ್ರೂ ಸಹ ಅಷ್ಟೇ, ನಾವು ಅದನ್ನ ಎಷ್ಟು ನಾವು ವಿದ್ಯೆನ ನಾವು ತಗೊಳ್ತೀವಿ ಅಷ್ಟು ಪ್ರಖರವಾಗಿ ನಾವು ಬೆಳೆದಿಕ್ ಸಾಧ್ಯ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ ಅವಕಾಶ ಕೊಡ ತಮ್ಮೆಲ್ಲರೂ ಬಂದಿಸಿ ನಾನು ಮಾತು ಸರ್.